زي نعم جدا يوسف، تمام برضه الحمد لله. موت عثمان ಭೂ ನಮಗೆ ಇದು ಸ್ವಲ್ಪ ನಿಲ್ಸಕ್ಕಿಲ್ಲ. ಇದು ಏನೋ ಇದಕ್ಕಾಗಿ ಗ್ರಾನೈಟ್ ಕೆಲಸ ಮಾಡ್ತಾರಲ್ಲ, ಮೊದಲನೇ ಮೀಟಿಂಗ್ ಆಗಿದ್ದು ಅಪ್ಪ ಡೇಟ್ ಎಲ್ಲ ಸ್ವಲ್ಪ ನೋಡಲಿಲ್ಲ ನಾನು. ಇಲ್ಲಿ ಸಿ ಡಬ್ಲ್ಯೂ ಸಿ ಅವರು ನಮ್ಮ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಫಸ್ಟ್ ಮೀಟಿಂಗ್ ಆಗಿದ್ದು, ಅದಾದ ಎರಡು ದಿವಸಕ್ಕೆ ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ತಮಿಳ್ನಾಡು. ಆ ಡೇಟ್ ಇದೆಯಾ? ಶುರು ಮಾಡ್ಬೋದಾ? ಏನಾದ್ರು ಇವಾಗ ಇಟ್ಕೋಬೇಕು ಒಂದು ಗಂಟೆ ಮೀಟಿಂಗ್ ಡೈರೆಕ್ಟ್ ಒಂದು 5 ನಿಮಿಷ ಬಿಡ್ತಾರಣ್ಣ. ಹಾ ಇನ್ನು 15 ನಿಮಿಷ ಒಂದು ಕಡೆ ಇಲ್ಲ. ಅದು ನನಗೆ ಬೆಳಿಗ್ಗೆ ಜನಗಳಿಗೆ ಇಲ್ಲಿ ಬರೋಕೆ ಹೇಳಿದ್ದೆ, ಅದು 15 ದಿವಸ ಆಗಿತ್ತಲ್ಲ. ಏನೋ ಕೆಲಸಗಳಿದ್ರೆ ಬೆಳಿಗ್ಗೆ ಇಲ್ಲೇ ಬಂದಿರ್ತೀನಿ, ಬಂದು ನೋಡಕ್ಕೆ ಹೇಳಿ ಅದಕ್ಕೋಸ್ಕರ ಬಂದೆ. ಬೆಳಿಗ್ಗೆ ಆರೂವರೆಗೆ ಬಂದೆ. ಆಮೇಲೆ ನಮ್ಮ ರಾಮನಗರದವ್ರನ್ನ ಕರೆದು ಬಿಡಿ, ಇಲ್ಲೇ ಅದನ್ನ ಒಂದು ಮಾತು ಹೇಳ್ಬಿಡ್ತೀನಿ ಅಂತ ಅಂದೆ. ಇಲ್ಲೇ ಅಲ್ಲೇ ಬೆಂಗಳೂರಲ್ಲೇ ಕರೀತಿದ್ದೆ, ಬೆಂಗಳೂರಲ್ಲಿ ಇದ್ದರೆ ಅಲ್ಲೇ ಕರೀತಿದ್ದೆ. ಅದು ಮಾರ್ನಿಂಗ್ ವಾಕಿಂಗ್ ಇದಕ್ಕೆಲ್ಲ ಸ್ವಲ್ಪ ಅನುಕೂಲ. ಹಾಂ, ಅವರು ಭಾಳ ದಿವಸ ಆಗಿರ್ತಾರೆ. ಅವ್ರು ಬರೀ ದಿನ ಜನಸ್ಪಂದನ ನೋಡಕ್ಕೆ ಹೋಗಿದ್ರು. ಏನಮ್ಮ ಚೆನ್ನಾಗಿದೆಯಮ್ಮ, ಭಾಳ ದಿವಸ ಆಯ್ತು ನೋಡಿ. ರಿಪೋರ್ಟ್ ರೆಡಿನಾ? ಅದು ನಾವು ಅದು ಇಲ್ಲ ಇಲ್ಲೇ ಇಟ್ಬಿಡಿ. ಇದು ಫಸ್ಟ್ ಮೀಟಿಂಗ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹೋದ್ರಲ್ವಾ? ಅವರು ತಮಿಳ್ನಾಡು ದಿನ ಅಲ್ಲೇ ಮನೆಯಲ್ಲೇ ವಾಕ್ ಮಾಡ್ತಿದ್ದೆ. ಇವತ್ತಿಂದ ಮತ್ತೆ ಇಲ್ಲೇ ಶುರು ಮಾಡೋಣ ಅಂತ ಚೆನ್ನಾಗಿ. ಇಲ್ಲ
ಏನು ಬರ್ತಿದ್ದಾರೆ? ಯಾರು ಯಾರು ಶುರು ಮಾಡಲಿಲ್ಲ ಏನಣ್ಣ ಫ್ಯಾನ್ ಆಫ್ ಮಾಡಿದ್ದೆ ಶುರು ಮಾಡಲ ಐದು ಸ್ವಲ್ಪ ಒಂದು ನಿಮಿಷದ ಕೇಳೋದು ಒಂದು ಎರಡು ನಿಮಿಷ ಆಯ್ತು ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬ ನಿನ್ನೆ ಆಚರಣೆ ಮಾಡಿದಿರಿ, ಬಿಲೇಟೆಡ್ ನಿಮ್ಗೆಲ್ಲರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಗೌರಿ ಗಣೇಶ ಹಬ್ಬವನ್ನು ನಿನ್ನೆ ನಾವೆಲ್ಲರೂ ಆಚರಣೆ ಮಾಡ್ತಕ್ಕಂಥ ಸಮಯದಲ್ಲಿ ನಮ್ಮ ಕಾವೇರಿಯ ನೀರಿನ ಒಂದು ಹಂಚಿಕೆಯ ಪ್ರಾಧಿಕಾರ ಏನಿದೆ
ಕಾವೇರಿ ನಿರ್ವಹಣಾ ಪ್ರಾಧಿಕಾರ, ತಮಿಳುನಾಡಿನವರ ಒತ್ತಡಗಳಿಗೆ ಪುನಃ ನಿನ್ನೆ ದಿನ ಮುಂದಿನ 15 ದಿನಗಳ ಕಾಲ 5000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತಕ್ಕಂಥ ಆದೇಶ ಮಾಡ್ಕೊಂಡಿದ್ದಾರೆ. 21ನೇ ತಾರೀಕು ಸುಪ್ರೀಂ ಕೋರ್ಟ್ನ ಮುಂದೆ ತಮಿಳುನಾಡಿನವರು ಹಾಕಿರ್ತಕ್ಕಂಥ ಒಂದು ಅರ್ಜಿ ಏನಿದೆ ಅದರ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನಿಂದ ಆದೇಶ ಮಾಡಿದೆ. ನಾವು ನೀರನ್ನು ಬಿಡದೇ ಇದ್ದರೆ ನಾಡಿದ್ದು ಕೋರ್ಟ್ನಲ್ಲಿ ನಮ್ಮ ವಿರುದ್ಧವಾದ ನಿರ್ಣಯಗಳಾಗಬಹುದು ಅಂತ ಹೇಳಿ ನಮ್ಮ ನೀರಾವರಿ ಮಂತ್ರಿಗಳು ನಿನ್ನೆ ರಾತ್ರಿಯಿಂದ ಪುನಃ ನೀರನ್ನು ಬಿಡತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿಯಿಂದಲೇ KRS ಸುಮಾರು 2,300ಕ್ಕೂ ಹೆಚ್ಚಿನ TMC ನೀರು ಇರ್ಬೋದು, ಸಾರಿ ಕ್ಯೂಸೆಕ್ಸ್ ನೀರು, ಕಬಿನಿಯಿಂದ ಸುಮಾರು 1,600ಕ್ಕೂ ಹೆಚ್ಚಿನ ಕ್ಯೂಸೆಕ್ಸ್ ನೀರನ್ನು ಬಿಡ್ತಕ್ಕಂಥ ನಿರ್ಧಾರ ಮಾಡಿ ಈಗಾಗಲೇ ನೀರು ಹರಿತಾ ಇದೆ. ಮತ್ತು ಈ ಬೇಸಿನಲ್ಲಿ ಮಳೆಯಿಂದ ಶೇಖರಣೆ ಆಗ್ತಕ್ಕಂಥ ನೀರು ಸುಮಾರು 1,700 ಕ್ಯೂಸೆಕ್ಸ್ವರೆಗೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತಿದೆ ಅಂತಕ್ಕಂಥದ್ದು ಮಾಹಿತಿಗಳಿದೆ. ನಿನ್ನೆ ನೀರಾವರಿ ಸಚಿವರು ತರಾತುರಿಯಲ್ಲಿ ನಿರ್ಧಾರ ಮಾಡಿರೋದು ನಮ್ಮ ರೈತರ ಬದುಕಿನ ಜೊತೆ ಚೆಲ್ಲಾಟ ಅನ್ನೋದು ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರದ್ದು ಅವ್ರು ಹೇಳ್ಬೋದು ಹಿಂದೆನೂ ಎಲ್ಲ ಸರ್ಕಾರಗಳು ನೀರನ್ನು ಬಿಟ್ಟಿಲ್ವ, ಹಿಂದಿನ ಸರ್ಕಾರಗಳು ನೀರು ಬಿಟ್ಟಿದ್ದಾರೆ ಅಂತೇಳಿ. ಹೌದು, ಬಿಟ್ಟಿದ್ದಾರೆ. ಕೊನೆಯ ಹಂತದವರೆಗೂ ಈ ಕಾನೂನಿನ ವ್ಯಾಪ್ತಿಯೊಳಗೆ ಈ ಒಂದು ನಮ್ಮ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೇನು ನಮ್ಮ ಪಾಲನೆ ಮಾಡಬೇಕಾಗಿದೆ, ಮಾಡಬೇಕಾದಂಥ ಅನಿವಾರ್ಯತೆ, ಅದನ್ನು ನಾನು ಒಪ್ಪುಗತ್ತೀನಿ. ಆದರೆ ಈ ಒಂದು ವರ್ಷ ಮಳೆಯ ಅಭಾವ ಏನಿದೆ, ನೀರಿನ ಕೊರತೆಯಿಂದ ನಮ್ಮ ರೈತರಿಗೆ ಇವತ್ತು ಕೃಷಿಗೆ ನೀರನ್ನು ಕೊಡಲಿಕ್ಕಾಗದೆ ಈಗಾಗಲೇ ಹಲವಾರು ಭಾಗದಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬಿನ ಬೆಳೆ ಇರ್ಬೋದು, ಬೇರೆ ಬೇರೆ ಬೆಳೆಯನ್ನು ಇವತ್ತು ನಮ್ಮ ರೈತರು ಸುಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳಲ್ಲಿ ಬೆಳೆದಂಥ ಬೆಳೆಯನ್ನು ಉತ್ತಾಕ್ತಾ ಇದ್ದಾರೆ. ಇದು ನಮ್ಮ ಕಣ್ಣೆದುರು ಕಾಣ್ತಾ ಇದೆ. ಇದರ ಜೊತೆಗೆ ನಮ್ಮ ರೈತರು ಹಲವಾರು ಸಂಘ ಸಂಸ್ಥೆಗಳು ಈ ವಿಷಯದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿದಿನ ಆಗಸ್ಟ್ ತಿಂಗಳಿನಲ್ಲಿ ನಮಗೇನು ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂಥ ನೀರಿನ ಹಂಚಿಕೆನಲ್ಲಿ ಪ್ರತಿ ತಿಂಗಳು ಇಂಥ ಸಿಸ್ಟು ನೀರು ಬಿಡಬೇಕು ಅಂತಕ್ಕಂಥದ್ದೇನಿದೆ ಅದರ ಆಧಾರದ ಮೇಲೆ ತಮಿಳುನಾಡಿನವರು ಪ್ರಥಮ ಸಭೆ ಬಹುಶಃ ಆಗಸ್ಟ್ 10ನೇ ತಾರೀಕು KRSನಲ್ಲೇ ಆಗಿರಬೇಕು. ಇಲ್ಲಿ ಪ್ರಥಮ ನಾನು ಪ್ರತಿದಿನ ನೋಡ್ತಾ ಇದ್ದೇನೆ ಈ ಸಭೆಗಳು ನಡೆದಾಗ ನಮ್ಮ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಮೇಲಿನ ಅಧಿಕಾರಿಗಳೇನಿದ್ದಾರೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಒಂದು ರೀತಿ ಲಘುವಾಗಿ ತಗೊಂಡಿದ್ದಾರೆ ಅನ್ನೋದು ಒಂದು ಕಡೆ ನನಗೆ ಬೇಜಾರಿದೆ. ತಮಿಳುನಾಡಿನಿಂದ 10 ಜನ 15 ಜನ ಅಧಿಕಾರಿಗಳು ದಂಡೇ ಹೋಗಿ ಈ ಒಂದು ಪ್ರಾಧಿಕಾರದ ಮುಂದೆ ಕೂರ್ತಾರೆ ಆ ಮೀಟಿಂಗ್ ಕರೆದ್ರೆ. ನಮ್ಮವ್ರಿಗೆ ಪಾಪ ಬಿಡುವಿಲ್ಲದ ಕಾರ್ಯಕ್ರಮ, ಅಧಿಕಾರಿಗಳಿಗೆ ವರ್ಚುಯಲ್ನ ಮೀಟಿಂಗ್ನಲ್ಲಿ ಭಾಗವಹಿಸ್ತಾರೆ ವರ್ಚುಯಲ್ ಕಾನ್ಫರೆನ್ಸ್ನಲ್ಲಿ. ನಮಗೂ ತಮಿಳುನಾಡಿಗೂ ಇರೋ ವ್ಯತ್ಯಾಸ ಏಕೆಂದರೆ ಈ ಸರ್ಕಾರದಲ್ಲಿ ಪಾಪ ಈಗಿನ ಸರ್ಕಾರ ಈ ಅಧಿಕಾರಿಗಳಿಗೆ ಭಾಳ ದೊಡ್ಡ ಮಟ್ಟದ ಕೆಲಸ ಜವಾಬ್ದಾರಿಗಳು ಕೊಟ್ಟವರಲ್ಲ, ಇವರು ಸಭೆಗೂ ಕೂರಲ್ಲ. ನಮ್ಮವರು 2 ಜನವೋ 3 ಜನವೋ ಕಾಟಾಚಾರಕ್ಕೆ ಹೋಗ್ತಾರೆ, ಅವರು 15 ಜನ ಇರ್ತಾರೆ. ನಂತರ 11ಕ್ಕೆ ಮತ್ತೊಂದು ಸಭೆ ಆಯಿತು, ಸಭೆಯಿಂದ ಅವರು ವಾಕೌಟ್ ಮಾಡಿದ್ರು ತಮಿಳುನಾಡಿನವರು, ತಕ್ಷಣ ಹೋಗಿ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿದ್ರು. ನಾನು ಅವತ್ತಿನ ದಿನವೇ ಸರ್ಕಾರಿ ಕೇಳಿದೆ
ಈಗಾಗಲೇ ತಮಿಳ್ನಾಡು ಸುಪ್ರೀಂ ಕೋರ್ಟ್ ಮುಂದೆ ಏನು ಅರ್ಜಿ ಹಾಕೊಂಡಿದ್ದಾರೆ, ನಮ್ಮವರು ಇಮಿಡಿಯೇಟ್ ಆಗಿ ಅವರೇನು ಅರ್ಜಿ ಹಾಕಿದ್ದಾರೆ ಅದರ ವಿರುದ್ಧವಾಗಿ ನಮ್ಮಿಂದಲೂ ಒಂದು ಅರ್ಜಿ ಹಾಕಿ ಅಂತಕ್ಕಂಥದ್ದು ನಾನು ಪ್ರಥಮವಾಗಿ ಹೇಳಿದೆ ಈ ಸರ್ಕಾರಕ್ಕೆ, ಎಲ್ರಿಗಿಂತ ಮುಂಚೆನೇ ಹೇಳಿದ್ದೇನೆ. ಸಲಹೆ ಇದು ಸರ್ವಪಕ್ಷ ಸಭೆನೂ ಕರೀಲಪ್ಪ ಅಂತ ಹೇಳಿದೆ. ನಂತರ ನಾನು ಒಂದು ಮಾತು ಹೇಳಿದ್ದೆ ಅವರು, ಅವರ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿರೋದ್ರಿಂದ ಕೋರ್ಟ್ ಆದೇಶ ಮಾಡಲಿ, ಯಾತಿಗೆ ಭಯ ಬೀಳಬೇಕು? ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತಾರೆ ನೋಡೋಣಂತೆ, ಆಮೇಲೆ ನೀರು ಬಿಟ್ಟರೆ ಆಯಿತು. ಇದು ನಾನು ಹೇಳಿದ್ದೀನಿ ಅವತ್ತು ಸರ್ಕಾರಕ್ಕೆ, ಓಪನ್ ಆಗಿ ಹೇಳಿದ್ದೇನೆ, ನೀರನ್ನು ಬಿಡಬೇಡಿ ಅಂತೇಳಿ. ಸುಪ್ರೀಂ ಕೋರ್ಟ್ ಮುಂದೆ ಅವರೇ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿ ಏನು ಡೈರೆಕ್ಷನ್ ಕೊಡ್ತಾರೆ. ಯಾಕೆಂದರೆ ಇಲ್ಲಿ ಈಗ ಸುಪ್ರೀಂ ಕೋರ್ಟು ಈಗಾಗಲೇ 2007ರಲ್ಲಿ ಏನೊಂದು ಟ್ರಿಬ್ಯುನಲ್ನ ಒಂದು ತೀರ್ಪು ಬಂತು, ಅಂತಿಮ ತೀರ್ಪು, ಅದರ ಮೇಲೆ ನಾನೇ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ ಅದು. ದೇವೇಗೌಡರ ಒಂದು ಮಾರ್ಗದರ್ಶನದ ಮೇಲೆ ನಾವೇನು ಮತ್ತೆ ರಿಟ್ ಪಿಟಿಷನ್ ಮತ್ತೆ ಹಾಕೋದು ನಾವು, ಅವತ್ತು ನಮಗೆ ನೀರಿನ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ರಿವ್ಯೂ ಪಿಟಿಷನ್ ಹಾಕಿದ ನಂತರ 2018ಕ್ಕೆ ತೀರ್ಪು ಬಂತು ಮತ್ತಿನ್ನೊಂದು. ಅವತ್ತು ನಮಗೆ 14.5 TMC ಹೆಚ್ಚಿನ ನೀರನ್ನು ನಾವು ಪಡೆದಂಥದ್ದು ಒಂದು ಭಾಗ ನಾವು ಹಾಕ್ದಂಥ ರಿವ್ಯೂ ಪಿಟಿಷನಿಂದ. ಅದು ದೇವೇಗೌಡರ ಒಂದು ಹೋರಾಟವೇ, ಅದು ಕಾನೂನಿನ ಹೋರಾಟ ಮಾಡಿದಂಥದ್ದು ಅವರ ಮಾರ್ಗದರ್ಶನದಲ್ಲಿ. ಆ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಒಂದು ಮಾತು ಹೇಳಿದ್ದಾರೆ, ಅಲ್ಲೊಂದು ಸ್ಲಿಪ್ಪರ್ ಕೊಟ್ಟೆ ನೋಡಿ ಬೆಳಿಗ್ಗೆ. ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ನಮ್ಮ ಪ್ರೊಟೆಸ್ಟ್ ನಡುವೆ ಕೇಂದ್ರ ಸರ್ಕಾರ ಮಾಡಿದಂಥದ್ದೇನಿದೆ ರಚನೆ, ನಾವು ಮೊದಲು ನೇಮ್ ಕೊಟ್ಟಿರಲಿಲ್ಲ ನಮ್ಮ ಕಾಲದಲ್ಲಿ 2018ರಲ್ಲಿ. ಆದರೆ ನಾವು ಹೆಸರು ಕೊಡದೇ ಇದ್ದಾಗಲೂ ಧಿಕ್ಕರಿಸಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡನ್ನ ರಚನೆ ಮಾಡಿದ್ರು ಪ್ರಾಧಿಕಾರನ ಕೇಂದ್ರ ಸರ್ಕಾರ. ನಂತರ ನಾವು ಪ್ರೊಟೆಸ್ಟ್ ಮಾಡಿ ಇಬ್ಬರು ಅಧಿಕಾರಿಗಳು ಕೊಟ್ಟಿದ್ದೇವೆ ಅಲ್ಲಿ. ಇದು ಒಂದು ಭಾಗ. ಇಲ್ಲಿ ಯಾವ ಒಂದು ನೀರಿನ ಹಂಚಿಕೆಯಲ್ಲಿ ಇಂಥ ಒಂದು ಕೊರತೆ ಇದ್ದಾಗ ಈ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಇವತ್ತು ನಿನ್ನೆ ದೇವೇಗೌಡರು ಮಾತಾಡಿದಂಥದ್ದು ಪಾರ್ಲಿಮೆಂಟಲ್ಲಿ ಗಮನಿಸಿದ್ದೀರಿ. ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಎಲ್ಲೋಗಿದ್ರು ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಖರ್ಗೆ ಅವರು ಏಕಾಂಗಿಯಾಗಿ ನಿನ್ನೆ ದೇವೇಗೌಡರು 91ನೇ ವಯಸ್ಸಿನಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ನಿನ್ನೆ ಗೌರವಾನ್ವಿತ ವೈಸ್ ಪ್ರೆಸಿಡೆಂಟ್ ಏನು ಚೇರ್ಮನ್ ಇದ್ದಾರೆ, ನೀವು ಕೂತು ಮಾತಾಡಿ ಅಂತೇಳಿ ದೇವೇಗೌಡರು ಗೌರವ ಕೊಡ್ತಾರೆ. ಅವರು ಕೂತು ಹಲವಾರು ರೀತಿಯಲ್ಲಿ ಪರಿಪರಿಯಾಗಿ ಹೇಳ್ತಾರೆ ನಮ್ಮ ಪರಿಸ್ಥಿತಿ ಏನಾಗಿದೆ, 200 ವರ್ಷದಿಂದ ನಾವೇನು ನಮ್ಮ ರಾಜ್ಯಕ್ಕೆ ಪೆಟ್ಟಾಗಿರ್ತಕ್ಕಂಥದ್ದು ಏನಿದೆ ಸ್ವಾತಂತ್ರ್ಯ ಪೂರ್ವದಿಂದ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತಾರೆ. ತಮಿಳ್ನಾಡಿನವರು ಪ್ರತಿ ಸಂದರ್ಭದಲ್ಲೂ ಈ ರೀತಿ ನಮ್ಮ ನಾಡಿನ ಜನತೆ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದೇನಿದೆ, ಇವತ್ತು ನಮ್ಮ ರಾಜ್ಯದವರು ಬೇಡ, ತಮಿಳ್ನಾಡಿನವರು ಬೇಡ, ಬೇರೆ ರಾಜ್ಯದಿಂದ ನ್ಯೂಟ್ರಲ್ ಆಗಿರ್ತಕ್ಕಂಥ 5 ಜನ ಸದನದ ಸದಸ್ಯರನ್ನ ಕಳಿಸಿ ಎರಡು ಭಾಗಕ್ಕೆ ವಾಸ್ತವಾಂಶ ಏನಿದೆ ತಿಳಿದು ತೀರ್ಮಾನ ಮಾಡಿ ಇದೆಲ್ಲವನ್ನ ಹೇಳ್ತಾರೆ. ನಿನ್ನೆ ಅವ್ರು ಮಾತನಾಡಬೇಕಾದ್ರೆ ತಮಿಳ್ನಾಡಿನ ರಾಜ್ಯಸಭಾ ಮೆಂಬರ್ಗಳು ಎದ್ದು ಪ್ರೊಟೆಸ್ಟ್ ಮಾಡ್ತಾರೆ, ಅಡ್ಡಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೆ ಕೂತಂಥವ್ರು ದೇವೇಗೌಡರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೊಟೆಸ್ಟನ್ನು ತಡಿಲಾರದೆ ಎದ್ದು ನಿಂತು ಅವ್ರು ನಿನ್ನೆ ನಡೆದಂಥ ರೀತಿ ಇದೆಯಲ್ಲ, ಇದು ಜನತಾದಳ ಸನ್ಮಾನ್ಯ ದೇವೇಗೌಡರ ಕಮಿಟ್ಮೆಂಟ್ ಏನಿದೆ ನೀರಾವರಿಯ ಬಗ್ಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು ರಾಜಕೀಯ ಮಾಡ್ತಿದ್ದಾರೆ ಅಂತೇಳಿ. ಇವತ್ತು ಯಾರು ಗತಿ ಇಲ್ಲದೆ ಇದ್ದಾಗ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ನಿನ್ನೆ ದೇವೇಗೌಡರು ಇಂಥ ಒಂದು ಸಂದರ್ಭದಲ್ಲೂ ಆರೋಗ್ಯದ ಸಮಸ್ಯೆ ನಡುವೆ ರಾಜ್ಯಸಭೆಗೆ ಅಟೆಂಡ್ ಮಾಡಿ ಪಾಪ ಇಲ್ಲಿ ಯಾರೋ ಮಂಡ್ಯ ಮಹಾನಾಯಕರೊಬ್ಬರು ಹೇಳವ್ರೆ ದೇವೇಗೌಡರು ಅಲಯನ್ಸ್ ಬಗ್ಗೆ ಚರ್ಚೆ ಮಾಡೋಕೆ ಹೋಗ್ತಾರೆ, ಕಾವೇರಿ ಬಗ್ಗೆ ಚರ್ಚೆ ಮಾಡಲಿಲ್ಲ ಅಂತೇಳಿ ಇಲ್ಲೆಲ್ಲ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಅವರಿಂದ ಕಲಿಬೇಕಾ ದೇವೇಗೌಡರು ಕಾವೇರಿ ಉಳಿಸ್ತಕ್ಕಂಥದ್ದು ಹೇಗೆ ಅಂತೇಳಿ. 62ನೇ ಇಸವಿಯಿಂದ ಅವ್ರು ನಿರಂತರವಾದಂಥ ಕಾವೇರಿಯ ನೀರಿನ ವಿಷಯದ ಅವ್ರ ಹೋರಾಟದ ಹಿನ್ನೆಲೆ ಏನಿದೆ, ಇವರೆಲ್ಲ ನಿನ್ನೆ ಮೊನ್ನೆ ಬಂದವು ಚರ್ಚೆ ಮಾಡವೆ ಇವರಿಂದ ಬೆಳೆದಿರೋದೆ. ಇವತ್ತು ಈ ನೀರನ್ನು ನಿನ್ನೆ ಏನು ತರಾತುರಿಯಲ್ಲಿ ಬಿಡ್ತಕ್ಕಂಥ ನಿರ್ಧಾರ ಮಾಡಿದಿರಿ, ಇದನ್ನೇ ನಾವು ಈ ಸರ್ಕಾರದ ಹುಡುಗಾಟಿಕೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ತಮಿಳ್ನಾಡಿನವ್ರು ಯಾವ ರೀತಿ ನಡ್ಕೋತಾರೆ, ನೀವು ಯಾವ ರೀತಿ ನಡ್ಕೋತಾ ಇದ್ದೀರಿ, ಇವತ್ತು ಯಾವ ಒಂದು ಸಂಕಷ್ಟ
ಪರಿಸ್ಥಿತಿಗಳಲ್ಲಿ ಡಿಸ್ಟ್ರೆಸ್ ಫಾರ್ಮುಲಾ ಇನ್ನೂ ಮಾಡಲಿಲ್ಲ. ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರಿಗೆ ಇರತಕ್ಕಂಥ ವಾಸ್ತುವಾಂಶ ಗೊತ್ತಿಲ್ವಾ? ಅಲ್ಲಿ ಎಷ್ಟು ಅವರು ವಿಸ್ತೀರ್ಣ ಮಾಡ್ಕೊಂಡಿದ್ದಾರೆ ಕಲ್ಟಿವೇಷನ್ ಮಾಡಲಿಕ್ಕೆ ತಮಿಳ್ನಾಡಿನಲ್ಲಿ? ನಮ್ಮ ಪರಿಸ್ಥಿತಿ ಇಲ್ಲೇನಿದೆ, ಇವತ್ತು ನೀರಿನ ಸಂಗ್ರಹ ಏನಿದೆ, ಇದೆಲ್ಲ ನೋಡಿ ತೀರ್ಮಾನ ಮಾಡಬೇಕು. ಅವ್ರು ಯಾವ ಆಧಾರದ ಮೇಲೆ ಇನ್ನೂ 15 ದಿನ ನೀರು ಬಿಡಿ ಅಂತ ಕೇಳಿದ್ದಾರೆ? ಸುಪ್ರೀಂ ಕೋರ್ಟ್ ಮುಂದೆ ಈಗ ಪಾಪ ಹೇಳ್ತಾ ಇದ್ದಾರೆ ನಮ್ಮ ನೆನ್ನೆ ನೀರಾವರಿ ಸಚಿವರು, ನಾವು ಇನ್ನೊಂದು 2 ದಿವಸಕ್ಕೆ ಏನು ಬರ್ತಾ ಇದೆ, ಇನ್ನೊಂದು ಅರ್ಜಿ ಹಾಕ್ತೀವಿ ಅಂತೇಳಿ. ನಾಡಿದ್ದಾಕದಲ್ಲಪ್ಪ, ನೆನ್ನೆ ಇಂಥ ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ ಅನ್ನೋದು ನಿಮ್ಮ ಅಧಿಕಾರಿಗಳಿಗೆ ಮುನ್ಸೂಚನೆ ಇರಲಿಲ್ವಾ? ನೆನ್ನೆನೇ ಒಂದು ಎಮರ್ಜೆನ್ಸಿ ಒಂದು ಅರ್ಜಿ ಹಾಕಿ ಎಷ್ಟೋ ಸಂದರ್ಭದಲ್ಲಿ ಮಧ್ಯರಾತ್ರಿನಲ್ಲಿ ಸುಪ್ರೀಂ ಕೋರ್ಟ್ಗಳು ನಡೆದವೆ. ಇಂಥ ಒಂದು ಎಮರ್ಜೆನ್ಸಿ ಇಶ್ಯೂ ಇದು. ನೆನ್ನೆನೇ ಇವತ್ತು ತಯಾರಾಗಬೇಕಾಯಿತು. ಯಾರೋ ಪಾಪ ಇವರು ಕಾನೂನು ತಜ್ಞರು ಸಲಹೆ ಕೊಟ್ಬಿಟ್ರಂತ ಇವರಿಗೆ, ನೀರು ಬಿಟ್ಟುಬಿಡಿ ಇವತ್ತಿಂದ ಅಂತೇಳಿ. ಕೋರ್ಟ್ನಲ್ಲಿ ಮತ್ತಿನ್ನೇನಾದರೂ ನಮಗೆ ತೊಂದರೆ ಆಗ್ಬಿಡುತ್ತೆ ಅಂತ ಹೇಳಿ. ಏನು ತೊಂದರೆ ಆಗುತ್ತೆ ನಿಮಗೆ? ಆಮೇಲೆ ಅವ್ರು ಹೇಳೋದು ಇದೇ ತಾನೆ, ನೀವು ಫಸ್ಟ್ ತಮಿಳ್ನಾಡಿನವ್ರು ಅರ್ಜಿ ಹಾಕಿದ ದಿವಸನೇ ನೀರು ಯಾಕಪ್ಪ ಬಿಟ್ರಿ, ಬರಲಿ ಕೋರ್ಟ್ ಆದೇಶ ತೀರ್ಮಾನ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ಏನು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು ಹೇಳಿದ ತಕ್ಷಣ ನೀರು ಬಿಡಬೇಕು ಅಂತ ಇದೆಯಾ? ವಾಸ್ತುವಾಂಶ ಅವ್ರಿಗೆ ಗೊತ್ತಿರೋ, ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಏನು ಅವ್ರೇನು ಯಾವ್ದಕ್ಕೆ ಹೇಳ್ದೆ ಪರಮಾಧಿಕಾರ ಕೊಟ್ಟಿದ್ದೀವಿ ಅವರಿಗೆ ನೀರು ಬಿಡ್ತಕ್ಕಂಥದ್ದಕ್ಕೆ. ಇಲ್ಲಿ ಇಂಟಿಗ್ರೇಟೆಡ್ ರಿಸರ್ವಾಯರ್ ಇರೋದು, ಇದರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಇಂಟಿಗ್ರೇಟೆಡ್ ರಿಸರ್ವಾಯರ್ ಆಪರೇಷನ್ನು ತೀರ್ಮಾನ ಮಾಡಬೇಕಲ್ಲ, ಸುಪ್ರೀಂ ಕೋರ್ಟ್ 18ರಲ್ಲಿ ತೀರ್ಮಾನ ಕೊಟ್ರಲ್ಲ ಇಂಟಿಗ್ರೇಟೆಡ್ ರಿಸರ್ವಾಯರ್ ಆಪರೇಷನ್ಗೆ. ಇವತ್ತಿನವರಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ತೀರ್ಮಾನ ತಗೊಳ್ಳಿಲ್ಲ, ಯಾಕೆ ತಗೊಳ್ಳಿಲ್ಲ ಇವರು? ಇದಕ್ಕೆ ಯಾತಕ್ಕೆ ನಾವಿನ್ನೂ ಹೋರಾಟ ಮಾಡಲಿಲ್ಲ? ಟೆಕ್ನಿಕಲಿ ಹಲವಾರು ರೀತಿಯಲ್ಲಿ ಇವತ್ತು ಹೋರಾಟ ಮಾಡಲಿಕ್ಕೆ ನಮಗಿನ್ನೂ ಅವಕಾಶ ಇದೆ. ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರು ಹೇಳ್ಬಿಟ್ರು ಅಂತೇಳಿ ನೀರು ಬಿಡಬೇಕು ಅಂತ ಇದೆಯಾ? ಈ ಸರ್ಕಾರಕ್ಕೆ ನಾನು ಮೊದಲನೇ ದಿವಸದಿಂದ ನೋಡ್ತಾ ಇದ್ದೀನಿ, ಈ ಸರ್ಕಾರ ರಚನೆ ಆದ ದಿವಸದಿಂದ ಇವರು ಪ್ರತಿನಿತ್ಯ ತಮಿಳ್ನಾಡಿನ ಒತ್ತಡಕ್ಕೆ ಮಣಿತಾ ಇದ್ದಾರೆ. ನಮ್ಮವರು ಪಾರ್ಲಿಮೆಂಟವ್ರು ಮಾತಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತೀರಿ. ನಿಮ್ಮವರು ಇದ್ದಾರಲ್ಲಪ್ಪ ರಾಜ್ಯಸಭಾ ಸದಸ್ಯರು, ಲೋಕಸಭೆಯಲ್ಲಿ ಒಬ್ರು ಇದ್ದಾರಲ್ಲಿ, ಮೇಕೆದಾಟನ ಪಾದಯಾತ್ರೆ ಮಾಡಿದ್ರೆ ಇಲ್ವಾ? ಇಲ್ಲಿ ಮೇಕೆದಾಟ ತರಕ್ಕೆ ಪಾದಯಾತ್ರೆ ಮಾಡಿದ್ರೆ ಇಲ್ವಾ? ಅಲ್ಲಿ ಪಾರ್ಲಿಮೆಂಟಲ್ಲಿ ಅವರೇ ಹೋಗಿದ್ರು. ತಮಿಳ್ನಾಡವ್ರು 40 ಜನ ನಿಂತ್ಕೋತಾರೆ ಧ್ವನಿ ಎತ್ತು ಎಲ್ಲ ಪಾರ್ಟಿಯವರು ಸೇರಿ. ಇಲ್ಲಿ ದೇವೇಗೌಡರು ಒಬ್ಬರು ಎದ್ದು ನಿಂತ್ಕೋಬೇಕು, ದೇವೇಗೌಡರು ಬೆಂಬಲ ಕೂಡ ಯಾವನೋ ಗತಿ ಇಲ್ಲ. ಅಲ್ಲಿ ದೇವೇಗೌಡರು ಒಂದು 3 ಜನ 4 ಜನ ನನ್ನ ಜೊತೆ ಕಳಿಸಿ ಅಂದರೆ ನಮ್ಮ ಭಾಗದ ಜನವೋ ಅವ್ರ ಜೊತೆ 4 ಜನ ಕಳಿಸ್ತಿಲ್ಲ. ಏಕಾಂಗಿ ಹೋರಾಟ ಮಾಡಬೇಕು. ಇವತ್ತು ಈ ಸರ್ಕಾರಕ್ಕೆ ಏನಾದರೂ ಜವಾಬ್ದಾರಿ ಇದ್ರೆ ನಮ್ಮ ರೈತರ ಬದುಕಿನ ಬಗ್ಗೆ. ಇವತ್ತು ಅದು ಎಂಥದ್ದು INDIA ಮಾಡ್ಕೊಂಡಿದ್ದೀರಲ್ಲಪ್ಪ, ಅದರ ಅಧ್ಯಕ್ಷರು ಕನ್ವೀನರ್ ನಿಮ್ಮವರೇ ಇರಬೇಕಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಹೋಗಲಿ, ಇಲ್ಲಿ ತಮಿಳ್ನಾಡು ಅವರು ಕೌಂಟರ್ ಪಾರ್ಟ್ ಜೊತೆ ನೀವು ಮಾತಾಡೋದು ಬೇಡ. ನಿಮ್ಮ ಪಾರ್ಟ್ನರ್ ಇದ್ದಾನೆ ಈಗ ಅವರು INDIA, ಅವ್ರ ಜೊತೆ ಚರ್ಚೆ ಮಾಡಕ್ಕೆ ಪಾಪ ಆಗಲ್ಲ, ಹೋಗಲಿ. ನನ್ನ ನಾಡಿನ ಜನತೆ ಪರವಾಗಿ ಖರ್ಗೆ ಅವರು ಅಲ್ಲಿ ಫ್ಲೋರ್ ಲೀಡರ್ ಅಲ್ವಾ ಕಾಂಗ್ರೆಸ್ಸಿಂದ, ರೈಸ್ ಮಾಡ್ಬೋದಾಗಿತ್ತಲ್ಲ ತಮಿಳ್ನಾಡು ರೈಸ್ ಮಾಡಿದಾಗ ನಿನ್ನೆ, ಯಾಕೆ ಮಾತಾಡಲಿಲ್ಲ ಅಲ್ಲಿ? ಇಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕರೆದು ನಮ್ಗೊಂದು ಕಪ್ ಕಾಫಿ ಕೊಟ್ಟು ಅದೆಂತೂ ಎರಡು ಎಂತೋ ಏನೋ ಇದು ಕೊಡ್ತಾರಲ್ಲ, ಹಾಂ ಚಿಪ್ಸುನೂ ಅದೆಂತೋ ನಿಮ್ಮ ಬಾದಾಮಿಯ, ಇದಕ್ಕೆ ಮೀಟಿಂಗ್ ಮಾಡ್ತೀರ ಸರ್ವಪಕ್ಷದ ಸಭೆ? ಇವತ್ತು ಧೈರ್ಯವಾಗಿ ಎದುರಿಸಿ. ಆಯ್ತಪ್ಪ ಏನಾಗ್ಬಿಡುತ್ತೆ? ಏಕೆಂದರೆ ಈ ದೇಶದಲ್ಲಿ ಇವತ್ತು ಈ ನೀರಿನ ಹಂಚಿಕೆ ಅಂತಕ್ಕಂಥದ್ದೇನಿದೆ, ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಬಂದ ನಂತರವೂ ನಿರಂತರವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಅನ್ಯಾಯ ಮಾಡಿರೋದು ಸತ್ಯ ಆಗಿರೋದು ನಿಜ ಕೇಂದ್ರ ಸರ್ಕಾರದಿಂದ. ಆದರೆ ದೇವೇಗೌಡರು ಪ್ರಧಾನಮಂತ್ರಿ ಇದ್ದೆಲ್ಲ ಮಾಡಿಬಿಡ್ಬೋದಾಗಿತ್ತಲ್ಲ ಅನ್ಬೋದು. ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದು ಇವತ್ತು ಕ್ಲಿಯರ್ ಮೆಜಾರಿಟಿಲಿ ಅದಾರಲ್ಲ, ಇಲ್ಲಿ 16 ಜನ ಗೆಲ್ಲಿಸಿದ್ರೆ
ಅದರ ಪ್ರಯುಕ್ತ ಅಪ್ಪರ್ ಕೃಷ್ಣಾಗ 16,000 ಕೋಟಿ ದುಡ್ಡು ತಂದು ಕೊಟ್ರು ಪ್ರಧಾನಮಂತ್ರಿಯಾಗಿ. ಅವತ್ತು 20-30 ಪಾರ್ಟಿ ಸೇರಿ ದೇವೇಗೌಡನ ಪ್ರಧಾನಮಂತ್ರಿ ಮಾಡಿದರು. ಇವತ್ತು ನಾನು ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ಮೊನ್ನೆ ನಮ್ಮ ಭೈರಪ್ಪನವರು ವಿಶ್ವವಾಣಿ ಪತ್ರಿಕೆ ನೀಡಿದ್ದೊಂದು ವರದಿ ನೋಡ್ತಾ ಇದ್ದೆ. ಎಸ್ ಎಲ್ ಭೈರಪ್ಪನವರು ಆ ರೇಣುಪ್ ನದಿ ಅಂತ ಹೇಳಿ ಯಾವುದೋ ಒಂದು ಉದಾಹರಣೆ ಕೊಡ್ತಿದ್ದಾರೆ ಅವರು. ಆಕ್ಚುಲಿ ನಾನು ಈ ಬುಕ್ ಅದರದೇನೆ, ಇಲ್ಲಿ ಯುರೋಪಿಯನ್ ಯೂನಿಯನ್ನಲ್ಲಿ ಸುಮಾರು 8 ದೇಶಗಳ ನಡುವೆ ನೀರಿನ ಹಂಚಿಕೆಗೆ ಸುಮಾರೊಂದು 200-300 ವರ್ಷದಿಂದ ನಡೆದಿದೆ ಅಲ್ಲೂ ಇದೇ ಥರ. ಕೊನೆಗೆ ಅಲ್ಲಿ ಹೇಳ್ತಾರೆ ಒಂದು ಇಂಟರ್ನ್ಯಾಷನಲ್ ಕೋರ್ಟಲ್ಲಿ, ಇಂಟರ್ನ್ಯಾಷನಲ್ ಕೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ, ಹೌ ಸೈನ್ಸ್ ಕೇಮ್ ಟು ದ ಏಡ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಇನ್ಸ್ಟೆಡ್ ಆಫ್ ಡಿಟರ್ಮಿನಿಂಗ್ ದ ಕೇಸ್ ಔಟ್ ರೈಟ್, ದ ಕೋರ್ಟ್ ಲೆಫ್ಟ್ ಇಟ್ ಅಪ್ ಟು ದ ಪಾರ್ಟೀಸ್ ಟು ರೀಚ್ ಅನ್ ಅಗ್ರಿಮೆಂಟ್ ಇನ್ ವ್ಯೂ ಆಫ್ ದರ್ ಟ್ರೀಟಿ ಆಬ್ಲಿಗೇಷನ್ಸ್ ಅಂಡ್ ದ ಡ್ಯಾಮೇಜಸ್ ಬಾರ್ನ್ ಬೈ ಈಚ್ ಆಫ್ ದ ಕಂಟ್ರೀಸ್. ಅವ್ರು ಹೇಳ್ತಾರೆ ಇದು ಕೋರ್ಟ್ಗಳಲ್ಲಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಈ ನೀರಿನ ಹಂಚಿಕೆ ವಿಷಯದಲ್ಲಿ, ಈ ಟ್ರೀಟಿಗಳು ಪರಸ್ಪರ ಪಾರ್ಟಿಗಳನ್ನ ನೀವು ಕೂತ್ಕೊಂಡು ತೀರ್ಮಾನ ಮಾಡ್ಕೊಳ್ಳಿ ಅಂತೇಳಿ ಇಂಟರ್ನ್ಯಾಷನಲ್ ಕೋರ್ಟ್ ಜಡ್ಜ್ಮೆಂಟ್ಗಳು ಹಂಗೇರಿ ಮತ್ತು ಸ್ಲೋವಾಕಿಯಾ ಮೇಲೆ ಅಲ್ಲೇನು 2 ಕಂಟ್ರಿ ನಡುವೆ ನಡೀತಿತ್ತಲ್ಲ, ಆ ಯುರೋಪಿಯನ್ ಯೂನಿಯನ್ನಲ್ಲಿ 8 ಕಂಟ್ರಿಗಳದು ನೀರು ಹಂಚಿಕೆ, ಇದು ಈ ನದಿ ನೀರು ಸುಮಾರು 8,17,000 ಕಿಲೋಮೀಟರ್ ಹರಿತದೆ ಇದು ಯುರೋಪಿಯನ್ ಯೂನಿಯನ್ನು. ಯುರೋಪಿಯನ್ ಯೂನಿಯನ್ನಲ್ಲಿ ಇದು ಹರಿತಕ್ಕಂಥ ನೀರಿನ ಏನೋ ಒಂದು ಕಿಲೋಮೀಟ್ರು. ಡೆನೂಬ್ ಅಂತಕ್ಕಂಥ ನದಿ 8 ಕಂಟ್ರಿನಲ್ಲಿ ಹಾದೋಗುತ್ತೆ, 100 ಡ್ಯಾಮ್ಗಳು ಕಟ್ಟವ್ರೆ, ಹಲವಾರು ವಿಷಯ ತೆಗೆಸ ಅದಕ್ಕೆ ಇಂಟ್ರೆಸ್ಟ್ ತೆಗೆಸ್ತಾ ಮೊನ್ನೆ ಇದು ಇದರಲ್ಲಿ ತೆಗೆಸಿ ಓದಲಿಕ್ಕೆ ಅಂತೇಳಿ ತರಿಸಿಟ್ಕೊಂಡಿದ್ದೀನಿ ಇದು ಏನಿದೆ ಅಂತೇಳಿ. ಆವಾಗ ಏನು ಪರಿಸ್ಥಿತಿಗಳಿತ್ತು ಆ ದೇಶದಲ್ಲಿ, ಯಾಕೆಂದರೆ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಬಾಂಗ್ಲಾದೇಶದ ನೀರಿನ ಸಮಸ್ಯೆ ಬಗೆಹರಿಸಿದ್ರು, ನಮ್ಮ ದೇಶದ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ನಮ್ಮ ರಾಜ್ಯದ ನಮ್ಮ ಮಳೆ ಬರ. ನರ್ಮದಾ ನೀರಿನ ವಿಷಯದಲ್ಲಿ ದೇವೇಗೌಡರು ಕೊಡುಗೆ ಇದೆ ಅಂದ. ಇವತ್ತು ಇನ್ನೊಂದು ನಾನು ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡೋದು, ನಮ್ಮಲ್ಲಿ ಒಂದು ಈ ನೀರಿನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗೆ ಒಂದು ಸೈಂಟಿಫಿಕ್ ವೇನಲ್ಲಿ ಇಲ್ಲೇನು ಅಳವಡಿಸ್ಕೊಂಡಿದ್ದಾರೆ. ಇದರ ಮೂಲ ಇರೋದು USBR ಅಂತೇಳಿ ಅಮೇರಿಕಾ ಒಂದು ಅಲ್ಲಿಯ ಸಂಸ್ಥೆ, ಅವ್ರಿಗೇನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದನ್ನು ಮೂಲ ಇಟ್ಕೊಂಡು ನಮ್ಮಲ್ಲಿ ಇದಕ್ಕೆಲ್ಲ ಒಂದು ವೈಜ್ಞಾನಿಕವಾಗಿ ತೀರ್ಮಾನ ಮಾಡಬೇಕು ಅಂತ ಮಾಡ್ಕೊಂಡವ್ರು. ಹೋಗಲಿ, ಅವ್ರನ್ನಾದರೂ ಕರೆದು ಆ ಮೂಲ ಸಂಸ್ಥೆ ಇದಕ್ಕೆ ಪರ್ಮನೆಂಟ್ ಆಗಾದ್ರೂ ಸಾಲ್ವ್ ಮಾಡಬೇಕಲ್ಲ, ಎಷ್ಟು ವರ್ಷ ಇದೇ ಥರ ಹೋಗಬೇಕು, ಇಲ್ಲ ನಾವು ಥ್ರೆಟ್ ಮಾಡಬೇಕಾಗತ್ತೆ. ಅಲ್ಟಿಮೇಟ್ಲಿ ಈ ಒಕ್ಕೂಟದ ವ್ಯವಸ್ಥೆಯಿಂದ ನಮ್ಮನ್ನು ಇವತ್ತು ಹೊರಗೋಗ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ನಾವು ಕಟ್ಟಿರೋ ಡ್ಯಾಮ್ ಇದು, ನಮ್ಮ ರಾಜ್ಯ ಜನತೆ ದುಡ್ಡು, ಕೇಂದ್ರ ಸರ್ಕಾರ ಏನು 5 ರೂಪಾಯಿ ಕೊಟ್ಟಿಲ್ಲ ಇದಕ್ಕೆ ದುಡ್ಡನ್ನ, ಯಾವುದೇ ಸರ್ಕಾರಗಳು. ಅದೇ ತಮಿಳ್ನಾಡಿನಲ್ಲಿ ಧರ್ಮಪುರಿ ಕುಡಿಯೋ ನೀರು ಅಂದರು ಕೇಂದ್ರ ಸರ್ಕಾರದ ದುಡ್ಡು, ಸೇಲಂನಲ್ಲಿ ನೀರು ಅಂದರೆ ಕುಡಿಯೋಕ್ಕೆ ಅದಕ್ಕೂ ಕೇಂದ್ರ ಸರ್ಕಾರದ ದುಡ್ಡು, ಕಾಂಗ್ರೆಸ್ನವರು ಕೊಟ್ಟವರೇ BJPಯವರು ಕೊಟ್ಟವರೇ. ನಮ್ಮ ರಾಜ್ಯಕ್ಕೆ ಏನಾದರೂ ನಾವು ಕೇಳಿದ್ರೆ ನಮ್ಮ ರಾಜ್ಯವನ್ನು ಲೆಕ್ಕಕ್ಕಿಟ್ಟಿಲ್ಲ ಕೇಂದ್ರ ಸರ್ಕಾರಗಳು. ಇದರ ವಿರುದ್ಧ ಇವತ್ತು ನಾನು ಎಲ್ಲ ಪಕ್ಷಗಳಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ, ಇಲ್ಲಿ ನಾನು ರಾಜಕೀಯಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ಲ, ಇಲ್ಲ ನಮ್ಮ ಯಾವುದೇ ರಾಜಕೀಯ ಪಕ್ಷಗಳಿರಲಿ ಇದೆಲ್ಲ ಹೋಗಿ ಪ್ರತಿಭಟನೆ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಇಲ್ಲ. ಇಲ್ಲಿ ರಸ್ತೆಯಲ್ಲಿ ನಿಂತು ಇದು ತಾರ್ಕಿಕ ಎಂಡಿಗೆ ಹೋಗಬೇಕು ಅಂದರೆ ಕೆಲವು ಕಠಿಣವಾದಂಥ ನಿರ್ಧಾರವನ್ನು ನಮ್ಮ ರಾಜ್ಯದಲ್ಲಿ ಎಲ್ಲ ಪಕ್ಷಗಳು ಸೇರಿ ಮಾಡಬೇಕಾಗಿದೆ. ಕಾಂಗ್ರೆಸ್ ಇರಲಿ, BJP ಇರಲಿ, ರೈತ ಸಂಘಗಳಿರಲಿ, JDS ಇರಲಿ, ಯಾವುದೇ ಪಕ್ಷಗಳಿರಲಿ ಅತ್ಯಂತ ಕಠಿಣವಾದಂಥ ನಿರ್ಧಾರವನ್ನು ಮಾಡಬೇಕಿವತ್ತು. ಎಷ್ಟು ವರ್ಷ ಅಂತೇಳಿ ಈ ದಬ್ಬಾಳಿಕೆಯನ್ನು ಸಹಿಸ್ಕೋಬೇಕಿಲ್ಲ ಈ ರಾಜ್ಯದ ಜನ. ಏನು ಜೈಲಿಗೆ ಹಾಕ್ತಾರೆ ಹಾಕಲಿ, ಏನು ಪ್ಯಾರಾಮಿಲಿಟ್ರಿ ತಂದು ಇಲ್ಲಿ ಫೈಟ್ ಮಾಡ್ತಾರೆ ಮಾಡ್ಕೊಳ್ಳಿ, ನಮ್ಮ ದುಡ್ಡಲ್ಲಿ ಡ್ಯಾಮ್ ಕಟ್ಟಿದ್ದೀವಿ,
ತಮಿಳುನಾಡಿಗೆ ಬೇಕಾದ್ರೆ ಅವರ ಏರಿಯಾದಲ್ಲಿ ಕಟ್ಕೊಳ್ಳಿ ಒಂದೆರಡು ಡ್ಯಾಮ್ನ, ಸಮುದ್ರ ಕರೆದು ಹೋಗ್ತದೆ. ಹೋದ ಸಲ ಕಳೆದ 4 ವರ್ಷ ಎಷ್ಟು ಟಿಎಂಸಿ ನೀರು ಹರಿದೋಗಿದೆ ತಮಿಳುನಾಡಿಗೆ? ಹರಿದಂತ ನೀರಿನಲ್ಲಿ ಯಾರಾದ್ರೂ ಡ್ಯಾಮ್ ಕಟ್ಕೊಂಡು ನಿಲ್ಲಿಸ್ಕೊಳ್ಳಿ ಇಂಥ ಪರಿಸ್ಥಿತಿಗೆ. ಇಲ್ಲಿ ನಮ್ಮಲ್ಲಿ ನಾವು ಯಾವ್ದ್ರ ಭಾಗದಲ್ಲಿ ನಮ್ಮ ಭೂಮಿನಲ್ಲಿ ನಮ್ಮ ಭೂಮಿ ಕಳ್ಕೊಂಡು ನಾವು ಡ್ಯಾಮ್ ಕಟ್ತೀವಿ ಅಂದ್ರೆ ಅದಕ್ಕೂ ತಕ್ಕಾರ ಅವರು. ಇಲ್ಲಿ ನಾವು ಕಟ್ಟಿರೋ ಡ್ಯಾಮ್ ನಮ್ಮ ದುಡ್ಡಲ್ಲಿ ತಮಿಳ್ನಾಡಿಗೆ ನೀರು ಬಿಡೋದಿಕ್ಕ? ಯಾವ ವ್ಯವಸ್ಥೆ ಇದು? ಒಕ್ಕೂಟದ ವ್ಯವಸ್ಥೆ. ಇದರಿಂದ ನಾನು ಎಲ್ಲ ಪಕ್ಷಗಳಿಗೆ ಈ ರೀತಿಯ ಪರಿಸ್ಥಿತಿಗಳು 4 ವರ್ಷಕ್ಕೋ 5 ವರ್ಷಕ್ಕೋ 7 ವರ್ಷಕ್ಕೋ ನಾವೇನು ಪ್ರತಿ ವರ್ಷ ಅನುಭವಿಸಬೇಕಾಗಿದೆ. ಇದಕ್ಕೆ ಶಾಶ್ವತವಾದ ಪರಿಹಾರ ತರೋದಕ್ಕೆ ಎಲ್ಲ ನಮ್ಮ ರಾಜಕೀಯ ಧಿಕ್ಕರಿಸಿ ಎಲ್ಲ ಪಕ್ಷಗಳಿಗೂ ಮನವಿ ಮಾಡ್ತೇನೆ. ಅವ್ರ ಮೇಲೆ ನಾವು, ನಮ್ಮ ಮೇಲೆ ಅವರು ಹೇಳೋದು ಪ್ರಶ್ನೆ ಬೇಕಿಲ್ಲ. ಇಲ್ಲಿ ತಮಿಳ್ನಾಡು ಯಾವ ರೀತಿ ಎಲ್ಲ ಪಕ್ಷಗಳು ಅವರ ರೀತಿ ಉಳಿಸ್ಲಿಕ್ಕೆ ಕಾನೂನು ಬಾರವಾಗಿ ಮಾಡ್ತಿರೋದು ಅವರು ಪಾರ್ಲಿಮೆಂಟಲ್ಲಿ ಹೇಳ್ತಾರೆ. ನಿನ್ನೆ ರಾಜ್ಯಸಭೆಯಲ್ಲಿ ತಮಿಳ್ನಾಡಿನವರು ಕರ್ನಾಟಕದವರು ಇವತ್ತು ಒಕ್ಕೂಟದ ವ್ಯವಸ್ಥೆಗೆ ಅಗೌರವ ತರತಕ್ಕಂಥ ಜನ ಇವರು. ಇದನ್ನು ದೂರ್ತಾರೆ ನಮ್ಮ ಮೇಲಲ್ಲಿ ನಿನ್ನೆ ನಡೆದಂಥ ರಾಜ್ಯಸಭೆಯಲ್ಲಿ. ಪ್ರತಿ ಸಂದರ್ಭದಲ್ಲೂ ಇದೇ ನಡೀತಾ ಇರೋದು. ಹೊರನೋಟಕ್ಕೆ ತಮಿಳ್ನಾಡಿನವರು ಇದನ್ನು ಪ್ರತಿಯೊಬ್ಬರ ಮೈಂಡಿಗೆ ತುಂಬುತ್ತಾರೆ. ನಮ್ಮಲ್ಲಿ ಹೊಡೆದಾಡ್ಕೊಂಡು ಕೂತಿದ್ದೀವಿ ನಾವಷ್ಟೇ. ಅಧಿಕಾರ ಇದ್ದಾಗ ಜನಗಳ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾಡ್ತಾರೆ ಪಾಪ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೀರಿ ಸರ್? ತಾವೇನಾದ್ರೂ ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಆಗ್ತೇವೆ, ಇದರಲ್ಲಿ ಯಾವ ಸಂಶಯ ಇಲ್ಲ. ನಾವು ನಾಡಿದ್ದು ನಾವು ಡೆಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಏನು ಮೈತ್ರಿ ಬಗ್ಗೆ ಇದ್ರ ಬಗ್ಗೆನೂ ಚರ್ಚೆ ಮಾಡ್ಲಿಕ್ಕೆ ತಯಾರಾಗಿದ್ದೇವೆ. ಇಲ್ಲಿ ಮೈತ್ರಿ ಮಾಡ್ಕೋತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನು ಸರಿಪಡಿಸ್ಲಿಕ್ಕೆ ನಾನು ಒಂದು ಈ ರಾಜ್ಯದ ಜನತೆಗೆ ಮನವಿ ಮಾಡ್ತೇನೆ. ರಾಜ್ಯದ ಜನತೆಗೆ ನಮಗೆ ಸಂಪೂರ್ಣವಾದಂಥ ಸರ್ಕಾರ ಕೊಡಿ ಅಂದರೆ ನಮ್ಮನ್ನು ನಂಬಲಿಲ್ಲ ನೀವು. ಈ ನಾಡಿನ ಜನತೆ, ಉತ್ತರ ಕರ್ನಾಟಕದವರೇ ಇರಲಿ ನಮ್ಮ ಭಾಗದವರೇ ಇರಲಿ, ನಾನು ಇಬ್ಬರಿಗೂ ಹೇಳ್ತೇನೆ. ಏನಾಗಿದೆ ನಿಮ್ಮ ಅಪ್ಪರ ಭದ್ರ? 5,000 ಕೋಟಿ ಘೋಷಣೆಯಾಗಿ 1 ವರ್ಷ ಆಯಿತು, 1 ರೂಪಾಯಿ ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಬೇಕು ಅಂದರೆ UKP ಅದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಅಂತೀರಿ, ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಅಂತೀರಿ. ಮಾದಾಯಿ ಏನಾಗಿದೆ? ಎನ್ವೈರನ್ಮೆಂಟ್ ಪರ್ಮಿಷನ್ ಕೊಡ್ತಾ ಇಲ್ಲ. ಇದಕ್ಕೆ ಯಾವ ಸರ್ಕಾರ ಆಗಲಿ ಯಾವ ಪಕ್ಷದ್ದಾಗಲಿ ನಾವು ಹೋರಾಟ ಮಾಡದೇ ಇದ್ರೆ ನಾವು ಯಾರಿಗೋಸ್ಕರ ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀವಿ? ಯಾರಿಗೂ ಖುಷಿ ಪಡಿಸೋಕ್ಕಲ್ಲ ರಾಜಕೀಯ ಮಾಡ್ತಾ ಇರೋದು. ಈ ಜನರ ಬದುಕು ಇದನ್ನು ಸರಿಪಡಿಸಬೇಕು ಅಂದರೆ ಕೆಲವು ಕಠಿಣವಾದ ನಿರ್ಧಾರ ಮಾಡಲೇಬೇಕಾಗಿದೆ. ಇವತ್ತು ತಮಿಳ್ನಾಡು ಯಾತಿಗೆ ಸೊಪ್ಪು ಹಾಕ್ತಾರೆ ಅವ್ರು ಹೋಗ್ತಿದ್ದಂಗೆ? ಯಾತಿಗೆ ತಮಿಳ್ನಾಡು ಅವರು ಈ ರೀತಿ ಬ್ರಿಟಿಷರ ಕಾಲದಿಂದ ನಮ್ಮಲ್ಲಿ ದಬ್ಬಾಳಿಕೆ ಮಾಡಿ ನಮಗೆ ಇವತ್ತು ಇಂಥ ಒಂದು ಸಂಕಷ್ಟ ಪರಿಸ್ಥಿತಿ ತಂದಿಟ್ಟವ್ರೆ? ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರಧಾನಮಂತ್ರಿಗಳಿಗೂ ರಿಕ್ವೆಸ್ಟ್ ಮಾಡ್ತೀವಿ, ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀವಿ ಹೋದಂಥ ಸಂದರ್ಭದಲ್ಲಿ. ನೋಡೋಣ ಹೋರಾಟ ಏನು ಮಾಡ್ತೀರಿ. ಇದು ರಸ್ತೆಯಲ್ಲಿ ನಿಂತ್ಕೊಂಡು ಟೈರ್ ಸುಡೋದ ಹೋರಾಟ? ಅದರಿಂದ ಆಗುತ್ತಾ? ಅದರಿಂದ ಏನಾಗೋದಿಲ್ಲ. ಜನವು ತೀರ್ಮಾನಕ್ಕೆ ಬರಬೇಕಿಲ್ಲಿ. ಯಾರಿವರಿಗೆ ರಕ್ಷಣೆ ಕೊಡ್ತಕ್ಕಂಥ ಶಕ್ತಿ ಕೊಡಬೇಕು ಅಂತಿಮವಾದಂಥ ನಿರ್ಣಯ ಮಾಡಲಿಕ್ಕೆ ಜನವು ತೀರ್ಮಾನ ಮಾಡಬೇಕಲ್ಲ. UKP ಇವತ್ತು ಯಾತಿಗೆ ನಿಮ್ಮ ಕೈಯಲ್ಲಿ ದುಡ್ಡು ಕೊಡೋಕ್ಕಾಯ್ತಿಲ್ಲ ರೈತರಿಗೆ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ಯಾಕಪ್ಪ ಆಯ್ತಿಲ್ಲ? ಈಗ 1:4 ಕಾಂಗ್ರೆಸ್ ಥರ ಮಾಡಿದ್ದಾನೆ, ಭೂಮಿ ಕಳ್ಕೊಳ್ಳೋರಿಗೆ 1:4 ಕೊಡಬೇಕು ಅಂತೇಳಿ. ಈಗ ದುಡ್ಡು ಕೊಡೋದಕ್ಕೆ ಇಲ್ಲಿ ದುಡ್ಡಿಂದ ಪರದಾಡ್ಕೊಂಡು ಕೂತಿದ್ದೀರಿ. ನಿಮ್ಮ ಪೇರೆ ಪೇರೆಯಲ್ಲಿ ರಿಂಗ್ ರೋಡ್ ನೋಡ್ತಾ ಇದ್ದೀನಿ. ಮೊನ್ನೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಸ್ಪೆಷಲ್ ಆರ್ಟಿಕಲ್ ನೋಡಿದೆ, ಎಷ್ಟು 1,000 ಕೋಟಿ ಬೇಕೀಗ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಕ್ಕೆ ಪೇರೆ ಪೇರೆಯಲ್ಲಿ ರಿಂಗ್ ರೋಡ್ಗೆ? ಮತ್ತು ಅಪ್ಪ ಕೃಷ್ಣಗೆ ನೀರು ನಮ್ಮ ಕಣ್ಣು ಮುಂದೆ ಹೋಯ್ತಾ ಇದೆ, ಉಪಯೋಗ ಮಾಡ್ಕೋತಾ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ಯಾರಿದ್ದೀರಿ? ಎಷ್ಟೇ ವರ್ಷ ಆಳ್ವಿಕೆ ಮಾಡಿದ್ರಿ ರಾಜ್ಯನ?
ಇನ್ನು ಎಷ್ಟು ವರ್ಷ ಜನಗಳ ಜೊತೆ ಈ ಚೆಲ್ಲಾಟ ಆಡ್ತೀರಿ? ಜನವೂ ಬುದ್ಧಿವಂತರಾಗದೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ನಾವು ಧ್ವನಿ ಎತ್ತಬಹುದು ಅಷ್ಟೇ, ಮಾಡೋ ಶಕ್ತಿ ಕೊಡ್ಬೇಕಲ್ಲ. ಸರಿ ಸರಿ, ಇವರೇ ಒಪ್ಪಿಕೊತ್ತೀರಿ ಪಾಪ. ಇಲ್ಲಿ ಪ್ರತಿ ಸಂದರ್ಭದಲ್ಲಿ 25 ವರ್ಷದಲ್ಲೂ 30 ವರ್ಷದಲ್ಲೂ ನನಗೆ ಅನುಭವ ಬಂದ ಅಲ್ಲಿಂದ ನೋಡ್ತಾ ಇದ್ದೀನಿ. ಮಾದೇಗೌಡರ ಕಾಲದಿಂದ ಅಲ್ಲಿ ಹೋರಾಟ ನಡೀತಿರೋದು ನೋಡ್ತಿದ್ದೀನಿ. ರೈತ ಸಂಘಟನೆಗಳು, ವಿಶ್ವೇಶ್ವರಯ್ಯ ಪ್ರತಿಮೆ ಮುಂದೆ ರಸ್ತೆಗಳು ನಿಂತು ಹಲವಾರು ಸಂಘಟನೆಗಳು ಹೋರಾಟ ನೋಡಿದ್ದೀನಿ. ಇಲ್ಲಿ ಅಷ್ಟರಿಂದ ಈ ಹೋರಾಟ ಏನು ಮಾಡ್ತಾ ಇದ್ದೀರಿ? ಅದರಿಂದ ಇವತ್ತು ಅಲ್ಲಿಗೆ ಧ್ವನಿ ಹೋಗ್ಬೇಕಲ್ಲ, ಧ್ವನಿ ಎತ್ತರಬೇಕಲ್ಲ. ದೇವೇಗೌಡರು ನೆನೆ ಧ್ವನಿ ಎತ್ತಿದಾರಲ್ಲ, ಆ ರೀತಿ ಧ್ವನಿ ಎತ್ತರ ಇಲ್ಲದೆ ಇದ್ರೆ ಏನು ಮಾಡ್ತೀರಿ? ಇಟ್ಕೊಂಡು ಇರು ಹೋರಾಟ ಮಾಡಿ ಕೇಳರ ಯಾರು? ನಾನು BJP ಸ್ನೇಹಿತರಿಗೂ ಹೇಳ್ತೇನೆ, ಧೈರ್ಯವಾಗಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಪ್ರಧಾನಮಂತ್ರಿಗಳ ಹತ್ರನೂ ಚರ್ಚೆ ಮಾಡಬೇಕು. ಜಲಸಂಪನ್ಮೂಲ ಸಚಿವರು ಯಾರಿದ್ದಾರೆ ಅಲ್ಲಿ, ಅವ್ರ ಹತ್ರನೂ ಚರ್ಚೆ ಮಾಡಬೇಕು ಏನಾಗಿ ಇರ್ತಕ್ಕಂಥ ಪರಿಸ್ಥಿತಿ. ಕಳಿಸ್ಲಿ ಅವರು ಪ್ರಧಾನಮಂತ್ರಿಗಳ ಮುಂದಿಲ್ಲ ಅಂತಾರೆ. ಈಗಾಗಲೇ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ರಚನೆ ಆಗೋಗಿದೆ, ಅಲ್ಲೋಗಿ ಅರ್ಜಿ ಹಾಕಳಿ ಅಂತಾರೆ. ಅಲ್ಲೋಗಿ ಏನು ಅರ್ಜಿ ಹಾಕತ್ರಿ? ಯಾರವರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರೇನು ಏನು ಬ್ರಹ್ಮನ ಅವರು? ಅವ್ರು ಹೇಳ್ದಂಗೆ ಕೇಳೋದಕ್ಕೆ, ಅವ್ರೇನು ಮೇಲಿಂದ ಇಳಿದು ಬಂದವ್ರ? ನಾವು ಮಾಡಿರೋ ರಚನೆ ಮಾಡಿರ್ತಕ್ಕಂಥ ಮೆಂಬರ್ಗಳು ತಾನೇ ಅವರು? ಅವರು ನೀರನ್ನು ಬಿಡಿ ಅಂತ ಹೇಳಬೇಕಾದ್ರೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರಿಗೆ ಇಲ್ಲಿ ನೀರಿನ ಶೇಖರಣೆ ಎಷ್ಟಿದೆ? ಅವ್ರು ಹೇಳಿದಂಥ ರೀತಿಯಲ್ಲಿ 15 ದಿನ 5,000 ಕ್ಯೂಸೆಕ್ಸ್ ನೀರು ಬಿಟ್ಟರೆ ಡೆಡ್ ಸ್ಟೋರೇಜ್ ಎಷ್ಟಿದೆ? KRS ನಲ್ಲಿ ಡೆಡ್ ಸ್ಟೋರೇಜ್ ಎಲ್ಲಿ ಇಡಬೇಕು ನೀರನ್ನ? LTMC ನೀರು ಉಪಯೋಗ ಮಾಡೋಂಗಿಲ್ಲ ನೀವು. ಇನ್ನು ಮುಂದಿನ 6 ತಿಂಗಳು ಎಲ್ಲಿಂದ ಕುಡಿಯೋ ನೀರು ಕೊಡ್ತೀರಿ? ಎಲ್ಲಿಂದ ಇಂಡಸ್ಟ್ರಿಗಳಿಗೆ ನೀರು ಕೊಡ್ತೀರಿ? ರೈತರ ಬಿಡಿ ಸಾಯಿಸಿ ಆಯಿತು, ಈ ವರ್ಷ ಬೆಳೆ ಬೆಳೆ ಬಿಡಿ ಅಂತೇಳಿ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನ ರಚನೆ ಮಾಡಿದ್ದು ಕೇಂದ್ರ ಸರ್ಕಾರವೇ ಅಲ್ವಾ? ಟ್ರಿಬ್ಯುನಲ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಅಂತೇಳಿ. ಇವತ್ತು ಈ ಪರಿಸ್ಥಿತಿನಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು AC ರೂಮ್ ಅಲ್ಲಿ ಕುತ್ಕೊಂಡು ಅವರೇನೋ ಅರ್ಜಿ ಹಾಕೊಂಡ್ರು ನಮ್ಗೆ ಇಷ್ಟು ನೀರು ಬಿಡಿ ಅಂತೇಳಿ ಟ್ರಿಬ್ಯುನಲ್ ಹೇಳವ್ರೆ, ಇಷ್ಟು ನೀರು ತಿಂಗಳಿಗೆ ಇಷ್ಟು ಬಿಡಿ ಅಂತೇಳಿ ಅಂತೇಳಿ ನೀರಿನ ಬಿಡಿ ಅಂತ ಹೇಳಕ್ಕಲ್ಲ ಅವ್ರನ್ನ ಅಲ್ಲಿ ಕೂರಿಸಿರೋದಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರಿಗೆ. ಇಲ್ಲಿ ಏನು ನೀರಿನ ಶೇಖರಣೆ ಇದೆ, ಅವರು ಎಷ್ಟು ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡು ಇವತ್ತು ನೀರನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ, ಅಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕಲ್ಲ. ಅದನ್ನೇ ದೇವೇಗೌಡರು ಹೇಳಿದ್ದು, 5 ಜನ ನ್ಯೂಟ್ರಲ್ ಆಗಿರತಕ್ಕಂಥ ಮೆಂಬರ್ಗಳನ್ನ ಕಳಿಸಿ ಎರಡೂ ರಾಜ್ಯದ ಪರಿಸ್ಥಿತಿ ನೋಡ್ಕೊಂಬರಲಿ ಅಂತ ಹೇಳಿದ್ದಕ್ಕೆ ಎದ್ಬಿಟ್ರಲ್ಲ ತಮಿಳ್ನಾಡಿನ ಮೆಂಬರ್ಗಳೆಲ್ಲ ದೇವೇಗೌಡರ ವಿರುದ್ಧ. ಸತ್ಯಾಂಶ ಹೊರಗೆ ಬರಬೇಕೋ ಬೇಡವು, ಗ್ರೌಂಡ್ ರಿಲೇಟಿವ್ ಬೇಕೋ ಬೇಡವು, ಅದಿಟ್ಗಳದೆ ನೀವು ಇಷ್ಟು ಬಿಡಿ ನೀರು ಇಷ್ಟು ಬಿಡಿ ನೀರು ಅಂದ್ಬಿಟ್ರೆ ಎಲ್ಲಿಂದ ಬಿಡೋಕ್ಕೆ ಸಾಧ್ಯ? ಹೇಳಬೇಕಾಗಿತ್ತು ಅವರಿಗೆ ಈ ವರ್ಷ ಇಂಥ ಪರಿಸ್ಥಿತಿ ಇದೆ, ದಯವಿಟ್ಟು ಯಾರು ಇಲ್ಲಿ ನಮ್ಮಲ್ಲಿ ಹೇಳಿದ್ರಲ್ಲ ಕಲ್ಟಿವೇಷನ್ ಮಾಡಬೇಡಿ, ಈ ಸಲ ಭತ್ತ ಬೆಳಿಬೇಡಿ, ಡ್ರೈ ಕ್ರಾಪ್ ಹಾಕಳಿ ಅಂತ ಹೇಳಿದ್ರು. ಅದನ್ನು ತಮಿಳ್ನಾಡು ಯಾಕೆ ಮಾಡಲ್ಲ? ವರ್ಷಕ್ಕೆ 2 ಬೆಳೆ ತಗೋತಾರೆ, ಅವರು ಹೇಳಬೇಕಾಗಿತ್ತಲ್ಲ, ಅವರು ತಮಿಳ್ನಾಡಿಗೆ ಜವಾಬ್ದಾರಿ ಇಲ್ಲ. ಇದನ್ನೇ ಫೈಟ್ ಮಾಡಬೇಕಾಗಿರೋದು. ಈಗ ರಸ್ತೆಯಲ್ಲಿ ನಿಂತ್ಕೊಂಡು ಕೂಗಾಡಿದ್ರೆ ಉಪಯೋಗ ಬರಲ್ಲ. ಇದ್ರ ಬಗ್ಗೆ ಎಲ್ಲ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಕಣ್ಣು ತೆರೆಸ್ತಾ ಇದ್ರೆ ಇದೇ ರೀತಿ ನಮ್ಮ ರೈತರ ಹಣೆ ಬರ ಇಲ್ಲೇ ಇರ್ತದೆ. ರಾಜಕೀಯವನ್ನೆಲ್ಲ ಬಿಟ್ಟು ನೀವು ಮುಖ್ಯಮಂತ್ರಿಗಳು ಮತ್ತೆ ಜಲಸಂಪನ್ಮೂಲ ಜೊತೆ ಚರ್ಚೆ ಮಾಡಿ ಈ ರೀತಿ ನೀರು ಬಿಡೋದು ಬೇಡ, ನಮ್ಮ ಮುಂದೆ ಹೋರಾಟ ಮಾಡೋಣ. ನಾನು ನಿಮ್ಮ ಮುಂದೆನೆ ಹೇಳ್ತಾ ಇದ್ದೀನಲ್ಲ ಅವರಿಗೆ, ನಾನು ಅವತ್ತು ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ನೀರು ಬಿಡಬೇಡಿ ಅಂತ ಹೇಳಿದೆ. ಎಷ್ಟು ದಿವಸ ಆಯಿತು? 1 ತಿಂಗಳಾಯಿತು. 1 ತಿಂಗಳಲ್ಲಿ ಎಷ್ಟು ನೀರು ಹರಿಸಿದ್ರಿ? ಸುಪ್ರೀಂ ಕೋರ್ಟ್ ಆದೇಶ ಬರಲಿ ಅಂತ ನೀವು ನೀರೇ ಬಿಡದೆ ಹೋಗಿದ್ರೆ ಏನು ತಲೆ ಮೇಲೆ ಪ್ರಪಂಚ ಬಿದ್ದೋಗದ ನಿಮಗೆ? ಏನು ನಿಮ್ಮನ್ನೇನು ತಗೊಂಡೋಗಿ ಸರ್ಕಾರ ಡಿಸ್ಮಿಸ್ ಮಾಡ್ಬಿಡಾರ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನವರು? ಅವ್ರು ಹೇಳಿದ್ರು ನೀವು ಬಿಟ್ರಿ, ಈಗ ಇನ್ನೂ ಬಿಡಿ ಅಂತಾರೆ. ನಿಮ್ಮ ವೀಕ್ನೆಸ್ ನೀವು ತೋರಿಸ್ಕೊಂಡಿದ್ದೀರಿ ಅಲ್ಲಿ ಸರಿಯಾದ ರೀತಿಯಲ್ಲಿ. ಏನು ನಾವು ಪ್ರೆಸೆಂಟ್ ಮಾಡಬೇಕು, ಆ ಪ್ರೆಸೆಂಟ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ಳೋದಿದ್ರೆ ಏನಾಗ್ತದೆ? ಇಲ್ಲೆಲ್ಲೋ ಅದೇಂಥದ್ದು
ಇದು ಕೊಡೋಕ್ಕೆ ಎಲ್ ವಸಿ ಎನ್ ವಸಿ ಕೊಡೋಕ್ಕೆ ಇದಕ್ಕೆ ಕೂತ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಕೊಂಡ್ರೆ ಏನಾಯ್ತು ಇವೆಲ್ಲ ಎಲ್ ವಸಿ ರಿಲೀಸ್ ಮಾಡೋಕ್ಕೆ. ಇದ್ರ ಕಡೆ ಗಮನ ಕೊಡಿ ಮುಂಚೆ. ಅಲ್ಲೆಲ್ಲ ಪಾಪ ಈಗ ಅಲ್ಲಿ ಹೋಗೋರು ಇಲ್ಲಿಂದ ಗ್ಯಾರಂಟಿ ತಗೊಂಡು ತೆಲಂಗಾಣಗೆ ಹೋಗಿ ಕೂತಿಲ್ವಾ ಅಲ್ಲಿ, ಇಲ್ಲಿ ನೀರು ಹೋಗೋದು ಹೋಯ್ತಾ ಇದೆ. ಈ ಗ್ಯಾರಂಟಿ ತಮಿಳು ತೆಲಂಗಾಣದಲ್ಲಿ ಕೊಡ್ತಾರೆ ಅಂತ ಈಗ ಆರು ಐದು ಐದಿಂದ ಆರ್ಕ್ ಹೋಗೋರು ಈಗ ಗ್ಯಾರಂಟಿ. ಮಹಿಳಾ ಮೀಸಲಾತಿ ವಿಷಯದಲ್ಲಿ ಇವತ್ತೇನು ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ ನಮ್ಮ ಸ್ವಾಗತ ಇದೆ. ಇದರ ಮೂಲ ಬ್ರೈನ್ ಚೈಲ್ಡು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ನಾನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೇನೆ. 96-97 ನಾನು ಲೋಕಸಭಾ ಸದಸ್ಯನಿದ್ದೆ. ಕರ್ನಾಟಕದಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಮಹಿಳೆಯರಿಗೂ ಮೀಸಲಾತಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಇಲ್ಲಿ ಮಾಡಿದರು ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ. ಅದನ್ನು ವಿಧಾನಸಭೆ ಲೋಕಸಭೆಗೂ ವಿಸ್ತರಣೆ ಆಗಬೇಕು ಅಂತ ಹೇಳಿ ಮಹಿಳಾ ಮೀಸಲಾತಿಗೆ ಬಹುಶಃ 12/12/1997 ಮಾಡಿರೋದು 96 ಇಲ್ಲ ಪಾರ್ಲಿಮೆಂಟ್ದಲ್ಲಿ ಪಾರ್ಲಿಮೆಂಟಲ್ಲಿ ಮಣ್ಣೆ ಮಾಡಿರೋದು ಯಾವತ್ತು ನೋಡಿ 96 ಪ್ರಧಾನ ಇಲ್ಲ ಮುಖ್ಯಮಂತ್ರಿ ಸೆಪ್ಟೆಂಬರ್ 12 ದೇವೇಗೌಡರೇ ಮಣ್ಣೆ ಮಾಡಿದ್ರು ಮಹಿಳಾ ಮೀಸಲಾತಿಗೆ ಲೋಕಸಭೆಯಲ್ಲಿ ಆ ವಿಧೇಯಕ ತರಬೇಕು ಅಂತ ಹೇಳಿ. ಅಟ್ಲೀಸ್ಟ್ 27 ವರ್ಷದ ನಂತರ ದೇವೇಗೌಡರ ಕನಸಿನ ಕೂಸು ಈ ದೇಶದ ಹೆಣ್ಣು ಮಕ್ಕಳಿಗೆ ರಾಜಕಾರಣದಲ್ಲಿ ಮೀಸಲಾತಿ ವ್ಯವಸ್ಥೆ ಕೊಡಬೇಕು ಅಂತಕ್ಕಂಥದ್ದು ಅದು ಇವತ್ತು ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ, ಅವ್ರಿಗೆ ಅಭಿನಂದಿಸ್ತೀನಿ. ದೇವೇಗೌಡರು ಈ ಸಂದರ್ಭದಲ್ಲಿ ನೆನಪಿಸ್ಕೋತೀನಿ. ಮೈತ್ರಿ ವಿಷಯ ಸೀಟಿಂದು ಯಾವುದು ಚರ್ಚೆ ಆಗಿಲ್ಲ. ನಾಡಿದ್ದು ಹೋಗ್ತಾ ಇದ್ದೇವೆ, ಅಲ್ಲಿ ಏನೇನು ಚರ್ಚೆ ಆಗೋದು ನೋಡಂತ. ಇನ್ನು ನಾವು ಯಾವುದು ಅದ್ರ ಬಗ್ಗೆ ಚಿಂತೆ ಮಾಡಿಲ್ಲ. ಈಗ ಇಂಥ ಕೆಟ್ಟ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ತೆಗೆಯಬೇಕು, ಅದು ನನ್ನ ಮುಂದೆ ಇರೋದು. ಅದಕ್ಕೆ ಇವತ್ತು ಮೈತ್ರಿ ಅವಶ್ಯಕತೆ ಇದೆ. ಇಲ್ಲಿ ಎಷ್ಟು ಸೀಟು ಅದೆಲ್ಲ ಆಮೇಲೆ ಚರ್ಚೆ ಮಾಡ್ಕೋತೀವಿ. ಯಾವ ಥರ ನಡ್ಕೋತಾ ಇದ್ದಾರೆ ಇವತ್ತು ಸಣ್ಣ ಪುಟ್ಟ ಪೀಡೆಗಳನ್ನೂ ಬಿಡಲ್ಲ, ಆ ಪರಿಸ್ಥಿತಿ ತಂದಿಟ್ಟವ್ರೆ. ಅದಕ್ಕೋಸ್ಕರ ಈ ರಾಜ್ಯದ ಒಂದು ಹಿತಕ್ಕೋಸ್ಕರವಾಗಿ ಈ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ನಾವು ಸ್ವಲ್ಪ ಶಕ್ತಿ ತುಂಬ್ಕೋಬೇಕಲ್ಲ, ನಮ್ಮದು ಧ್ವನಿ ಬೇಕಲ್ಲ. ಆ ಧ್ವನಿಗೆ ಶಕ್ತಿ ಏನು ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಒಂದು ಹೊಸ ಚರ್ಚೆ ಪ್ರಾರಂಭ ಮಾಡಿದೆ. ಬಹುಶಃ 21 ಬೆಳಗ್ಗೆ ಹೋಗ್ತಾ ಇದ್ದೀನಿ. ಮಾತಾಡಲಿ ಬಾಬಾ, ದೊಡ್ಡವರಿದ್ದಾರೆ, ಅವರು ದೊಡ್ಡವರಿದ್ದಾರೆ, ಭಾಳ ಸಂಸ್ಕೃತಿ ಇರೋರು ಅಲ್ವೇ. ಅವರಲ್ಲದೆ ಇನ್ಯಾರು ಮಾತಾಡಬೇಕು? ಅವರಿಂದ ಭಾಳ ದೊಡ್ಡ ಇದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗತ್ತ ಅವರಿಂದ? ಕೆಟ್ಟ ಸರ್ಕಾರ ತೆಗಿತೀವಿ ಅಂದ್ರೆ ಯಾವ ತರ ಸರ್, ವಿರುದ್ಧವಾದಂಥ ರೀತಿಯಲ್ಲಿ ಸರ್ಕಾರ ಸರಿದಾರಿಗೆ ತರಬೇಕಲ್ಲ, ಅದಕ್ಕೋಸ್ಕರವಾಗಿ ಏನು ಸರ್ಕಾರ ತೆಗಿತೆ ನಾಳೆ ಬೆಳಗ್ಗೆ ಈ ಸರ್ಕಾರ ಉರುಳಿಸ್ತೀನಿ ಅಂತ ಹೇಳ್ತಿಲ್ಲ. ಶಕ್ತಿ ತುಂಬದಾಗ್ತಾನೆ, ವಿರೋಧ ಪಕ್ಷ ಶಕ್ತಿಯುತವಾದಾಗ್ತಾನೆ. ಇಂಥ ಕೆಟ್ಟ ಸರ್ಕಾರದ ಬಗ್ಗೆ ಹೋರಾಟ ಮಾಡೋಕ್ಕೆ ಸಾಧ್ಯ? ಯಾಕೆಂದರೆ ಅವರಂತೂ ಅದೆಂಥದ್ದು ನಮ್ಮದು ಆಪರೇಷನ್ ಹಸ್ತ ಅಲ್ಲ, ನಮ್ಮದು ಕೋಆಪರೇಷನ್ ಹಸ್ತ ಅಂತಾರೆ. ಏನು ತುಂಬ್ಕತ್ತಾ ಅವರೇ, ಏನು ನಾಳೆನೂ ಬಹುಶಃ ನಮ್ಮ ಪಕ್ಷದಲ್ಲೂ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಏನಪ್ಪ ಮೀಟಿಂಗಲ್ಲಿ ನಡೀತಾವೆ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ, ನನ್ನ ಪಕ್ಷದಲ್ಲಿ ಇರ್ತಕ್ಕಂಥವರು ಸಹ ಪಾಪ ಅವ್ರು ಏನವರ ಒಂದು ಆಹ್ವಾನ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅಂತ ಎಲ್ರಿಗೂ ಬಯಸ್ತೀನಿ ಅಷ್ಟೆ. ಹೋಗೋರು ಹೋಗ್ಬೋದು, ಹಿಡ್ಕೊಳಕಾಯ್ತದ ಇದರಲ್ಲಿ ನಾನು ಕಾಂಗ್ರೆಸ್ನ ನಡವಳಿಕೆ ಏನಿದೆ, ಅವರೇನು ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ನಾವಿನ್ನೂ ತುಂಬ್ಕೋತಾ ಇದ್ದೀವಿ ಅಂತ ಹೇಳ್ತಾರಲ್ಲ, ತುಂಬಿಸ್ಕೊಳ್ಳಿ. ಮತ್ತೆ ಆ ಕಡೆಯಿಂದಲೂ ವಾಪಸ್ಸೆಲ್ಲ ಮತ್ತೆ ಬರೋ ಕಾಲವು ಪ್ರಾರಂಭ ಆಗುತ್ತೆ. ನೋಡಿ, ಕಾವೇರಿದ ಮಾತಾಡಿದಿರಿ, ಅದು ಯಾಕೆ ಬಿ ಜೆ ಪಿ ಕಾಂಗ್ರೆಸ್ ಬೇಡ ಬನ್ನಿ? ಏನ್ ಸಭೆ ಮಾಡ್ತಾರೆ, ಏನ್ ಸಭೆ ನಡೀತದೆ? ಆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಆ ವ್ಯಕ್ತಿ ಕೇಳಲಿಕ್ಕೆ ಬಯಸ್ತೀನಿ, ಅಧಿಕಾರಿಗಳು ಕರ್ಕೊಂಡು ಹೋಗೋದಿದೆಯಲ್ಲ.
ನಿಮ್ಮ ಲೋಕಸಭಾ ಸದಸ್ಯನ ಕೆಲಸ ಏನು, ವಿಧಾನಸಭಾ ಸದಸ್ಯನ ಕೆಲಸ ಏನು? ಈ ವ್ಯಕ್ತಿಗೆ ಇರ್ತಕ್ಕಂಥದ್ದು ಡಿ ಸಿ ಕಚೇರಿನಲ್ಲಿ ಡಿ ಸಿ ಸಭೆ ಮಾಡ್ತಕ್ಕಂಥದ್ದು, ಎಲ್ಲ ಅಧಿಕಾರಿಗಳನ್ನ, ತಹಸೀಲ್ದಾರನ್ನ, ಇ ಒಗಳನ್ನ, ಎಲ್ಲ ಸೆಕ್ರೆಟರಿಗಳನ್ನ ಎಲ್ಲ ಇವನಿಂದ ಕರ್ಕೊಂಡು ಹೋಗೋದಕ್ಕೆ ಪವರ್ ಇದೆಯಾ? ನೋಡ್ತಾ ಇದ್ದೀನಿ, ನಾನು ಹುಷಾರಿಲ್ಲ, ಆಸ್ಪತ್ರೆಗಳಿದ್ದೆ, ಮೊನ್ನೆ ಹೇಳಿದ್ದೀನಿ, ಚೀಫ್ ಸೆಕ್ರೆಟರಿ ಗಮನಕ್ಕೂ ತಂದಿದ್ದೇನೆ, ಹಕ್ಕು ಚ್ಯುತಿಗೆ ತರ್ತಾ ಇದ್ದೇನೆ. ಇವನಿಂದ ಯಾಕೆ ಅಧಿಕಾರಿಗಳು ಹೋಗಬೇಕು? ಹೋಗಬೇಕು. ನಾನು ಪಾರ್ಲಿಮೆಂಟ್ ಮೆಂಬರ್ ಇದ್ದೆ 2009. ಇದೇ ಇವ್ರ ಅಣ್ಣನ ಕೇಳಕ್ಕೆ ಬಯಸ್ತೀನಿ, 7 ನಾನು ಎಂಟರ್ ಆಗಿಬಿಟ್ರ ಲೋಕಸಭಾ ಸದಸ್ಯನಾಗಿ, ಮುಖ್ಯಮಂತ್ರಿಯಾಗಿ ಏನು ಕಿಸ್ತವ್ರೆ ಅಂತ ಹೇಳ್ತಾರಲ್ಲ, ಇವತ್ತು ಕನಕಪುರ ಡಬಲ್ ರೋಡ್ ಇದೆಯಲ್ಲ, ಪೇಟೆ ಬೀದಿ, ಯಾರಪ್ಪ ಸ್ಯಾಂಕ್ಷನ್ ಮಾಡಿದರು? 2006-07 ಮುಖ್ಯಮಂತ್ರಿಯಾಗಿ ನಾನು ಆ ಕನಕಪುರ ಡಬಲ್ ರೋಡ್ಗೆ ತೀರ್ಮಾನ ಕೊಟ್ಟವನು, ಬೇಕಾ ಕಡ್ತಾ ಕೊಡ್ತೀನಿ. ಈಗ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಏನೇನು ಆಟ ಆಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ 2nd time 100 crore ದುಡ್ಡು ಕೊಟ್ಟಿದ್ನಲ್ಲ, ಕನಕಪುರಕ್ಕೂ ಒಂದು ಆಯ್ತಪ್ಪ ಮೆಡಿಕಲ್ ಕಾಲೇಜ್ ಬೇಕು ಅಂದ್ರಲ್ಲ, ದುಡ್ಡು ಕೊಟ್ಟಿದ್ದೆ ನಿಮಗೆ. ಆ ಶಕ್ತಿ ಈಗೇನು ಡೆಪ್ಟಿ ಸಿ ಎಮ್ ಅಲ್ಲಪ್ಪ, ನಿಮ್ಮ ಮುಖ್ಯಮಂತ್ರಿ ಇದ್ದ ಚರ್ಚೆ ಮಾಡಿ ಆ 100 crore ಇವತ್ತು ಕೊಟ್ಟಿದ್ದೀನಲ್ಲ, ಆ ದುಡ್ಡು ತಗೊಂಡೋಗಿ ನಾನು ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ ಇಲ್ಲಿ. ಇಲ್ಲಿ ನಾನು 2006 ನನ್ನ ಶ್ರಮ ಇದು, ಏನೇನು ರಾಜಕಾರಣ ಆಯಿತು ಗೊತ್ತು ನನಗೆ. ಆ ಒಂದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮಾಡಿ ಪ್ಯಾರಾಮೆಡಿಕಲ್ ಇದಿರ್ಬೋದು, ಇದು MBBS ಇದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜು, ಏನದನ್ನು ನಾನು ಮಾಡಿದ್ದದು 300 crore 2006-07 ಮುಗಿಬೇಕಾಗಿದ್ದದು ಕೆಲಸ. ಅವತ್ತು ಕೆಲವರು ರಾಜಕೀಯ ಮಾಡಿದ್ರು ಕೋರ್ಟ್ಗೆ ಹೋಗಿ, ಇಷ್ಟೊತ್ತು 10 ಆಗಿರೋದು ಅದು ಕಂಪ್ಲೀಟ್ ಆಗಿ. ಇವತ್ತು ಯಾರ ಕಡೆ ಅದು? ಅವನ ಕಡೆ ಇರೋದು ಎಲ್ಲ, ಅಲ್ಲೆಲ್ಲ ತಗೊಂಡೋಗಿ ಬೆಂಗಳೂರಿಂದ ಕರ್ಕೊಂಬಂದು ಏನೇನು ಮಾಡೋದ್ರೆ ಎಲ್ಲ ಬೇಕು ಬೇಕು ಅಂದ್ರೆ ಮಾಹಿತಿ ಕೊಡ್ತೀನಿ. ಬೇಡ, ಈ ಬೇಡ ಬನ್ನಿ ನೋಡಿ, ದಯವಿಟ್ಟು ಇಲ್ಲಿ ನೀರಿನ ಸಮಸ್ಯೆ ಇದ್ರ ಬಗ್ಗೆ ಮಾಡಿ ಬರೋದು. ಈ ರಾಜಕೀಯ ಮಾಡೋಣ, ಇನ್ನೂ ಟೈಮ್ ಇದೆ, ರಾಜಕೀಯಕ್ಕೆ ಬಹಳ ಟೈಮ್ ಇದೆ. ಮೊದಲು ನೀರು ಉಳಿಸ್ಬೇಕಲ್ಲ, ಈಗ ಆ ನೀರಿನ ಕಡೆ ನೋಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಅಟ್ಯಾಕ್ ಮಾಡುವಂತದ್ದು ಮೆಡಿಕಲ್ ಕಾಲೇಜು, ಅದು ಎಲ್ಲದಕ್ಕೂ ಮುಂದಿನ ಪಾರ್ಲಿಮೆಂಟ್ ನಲ್ಲಿ ಜನತೆ ಉತ್ತರ ಕೊಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರರು, ಲೋಕಸಭಾ ಕ್ಷೇತ್ರದ ಮತದಾರರು, ಅದು ಎಲ್ಲದಕ್ಕೂ ಆ ಅಣ್ಣ ತಮ್ಮಂದ್ರ ದಬ್ಬಾಳಿಕೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿವರೆಗೆ ಕಾರಣ ಯಾರಿಗೆ ಹೋರಾಟ ಮಾಡಿದ್ರು ಮಾಡೋಣ ನೋಡಿ, ನನ್ನ ಒಂದು ಶ್ರಮದ ಕಾರ್ಯಕ್ರಮ ಅದು, ಯೋಜನೆ ಅದು, ರಾಮನಗರಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬೇಕು ಅಂದ್ರೆ ಅಲ್ಲಿಗೂ ಒಂದು ಕೋಣಂತೆ, ಮುಂದೆ ಬಂದು ಇವ್ರ ಕೈ ಮಾಡಕ್ ಯೋಗ್ಯತೆ ಇಲ್ಲದೆ ಇದ್ರೆ ಅವ್ರಿಗೆ ಬೇಕು ಅಂದ್ರೆ ನಾವು ಮುಂದೆ ಬರ್ತೀವಿ, ನನ್ಗೆ ನಂಬಿಕೆ ಇದೆ, ಬಂದಾಗ ಮಾಡ್ಕೊಳ್ಳೋಣ ಬನ್ನಿ. ಯಾರು ಹೇಳೋದಕ್ಕೆ? ಆ ಮುಖ್ಯಮಂತ್ರಿಗೆ ಏನಾದರೂ ಪೇಪರ್ ಓದ ಇದೆಯಾ ರೆಕಾರ್ಡ್ನ? ಯಾರನ್ನ ಮೆಚ್ಚಿಸ್ಲಿಕ್ಕೆ ಮಾತಾಡಿದ್ರೆ ಆಗಲ್ಲ. ಇಲ್ಲಿ ಬಂದು 610 crore ಈಗ ಆಗಿದೆಯಲ್ಲ, 600 crore BJP ಸರ್ಕಾರದ ಮಾಡಿದ್ರು, ಈಗ ಮೊನ್ನೆ ಫೌಂಡೇಶನ್ ಹಾಕಿದ್ರು, ಅದು ಸಂಪೂರ್ಣ ಯೂನಿವರ್ಸಿಟಿ ದುಡ್ಡಲ್ಲಿ ಮಾಡಬೇಕು ಅಂತ ಆದೇಶ ಮಾಡಿರೋದು ಸಿದ್ದರಾಮಯ್ಯನ ಸರ್ಕಾರ, ಟ್ರೆಜರಿಯಿಂದ ಎಲ್ಲ ಮಾಡಕ್ಕೆ ಹೇಳಿರೋದು. ಇವರೇನು ಮಾಡೋದು? ಅವಶ್ಯಕತೆ ಏನಿದೆ? ರಾಮ್ ಇರೋದು ರಾಮನಗರಕ್ಕೆ ಅವಶ್ಯಕತೆ. ಬೆಂಗಳೂರು ಮೈಸೂರು ರಸ್ತೆ ಇವತ್ತು ಸೆಂಟ್ರ್ ಪ್ಲೇಸು, ರಾಮನಗರ ಸೆಂಟ್ರ್ ಪ್ಲೇಸಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಮಾಡಿದೆ ಅಲ್ಲೆಲ್ಲ ತಗೊಂಡೋಗಿ ಯಾವುದೋ GPA ಜಾಗ ತಗೊಂಡಿರ್ತಾರೆ, ಅವರಿಗೆ ಎಕರೆಗೆ 2 lakh 2 crore 3 crore ರೇಟ್ ರೈಸ್ ಮಾಡಿ ದುಡ್ಡು ಮಾಡೋಕ್ಕಲ್ಲ ಮೆಡಿಕಲ್ ಕಾಲೇಜ್ ಮಾಡೋದು. ಸರ್ ನಾವು ಏನ್ ಬರ